ನಾನು ಈಗ ಏನೇನು ಕೇಳಿದ್ದೀನಿ ತಂದುಕೊಂಡಿದ್ದೀನಿ ಅದು ಇವತ್ತಿನ ಪಬ್ಲಿಕ್ ಡೊಮೈನಲ್ಲಿದ್ದಂತಹ ಅನುಮಾನಗಳು, ಮತ್ತು ನನಗೂ ಸಿನಿಮಾ ನೋಡುವಾಗ ಹುಟ್ಟಿದ ಪ್ರಶ್ನೆಗಳನ್ನು ಮಾತ್ರ ನಿಮ್ಮ ಮುಂದೆ ಕೇಳಿದ್ದೀನಿ. ಸೊ ವಿ ಆರ್ ಓಪನಿಂಗ್ ಟು ದ ಇಲ್ಲ ಅವ್ರು ನನಗೆ ಸಿನಿಮಾ ಬೇರೆಯವರು ಕೇಳೋದಕ್ಕೆ ಮೊದಲು ನನ್ನೊಂದು ಪ್ರಶ್ನೆ ಇದೆ. ಪ್ರಶ್ನೆಯ ಕಾರಣ ಇಷ್ಟೇ, ಅವರ ಇದು ಕಾಸರಗೋಡು ಕುರಿತ ಹಾಗಿದ್ದ ಅವರ ಪ್ರೀತಿ ಮತ್ತು ಆ ಸಿನಿಮಾ. ಕಾಂತಾರ ಸಿನಿಮಾ ಕೂಡ ಅವರು ಕನ್ನಡದಲ್ಲಿ ಅಷ್ಟೇ ರಿಲೀಸ್ ಮಾಡಿದ್ದು. ಅವರು ಕಾಂತಾರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದ್ರೆ ನನಗೆ ಯಾಕೆ ಖುಷಿಯಾಯಿತು ಅಂತಂದರೆ, ಒಬ್ಬ ಕನ್ನಡದ ಕನ್ನಡಿಗ ಅಂತ ಹೇಳ್ಕೊಂಡು ಭಾಳ ಹೆಮ್ಮೆಯಿಂದ ಬೇರೆ ಭಾಷೆಗೆ ಬರಲ್ಲ ಅಂತಲ್ಲ ಆಯ್ತೆ. ಆದರೆ ಕಾಸರಗೋಡು ಕುರಿತ ಹಾಗೆ ಅಥವಾ ಕನ್ನಡ ಅಳಿಯುವ ಕುರಿತ ಹಾಗೆ ಅವರು ಮಾತಾಡಿದ ಆ ಸಿನಿಮಾ ಇದೆಯಲ್ಲ, ಅದು ಭಾರತದ ಎಲ್ಲ ಭಾಷೆಗಳ ಕಥೆಯೂ ಹೌದು ಅಂತ. ಆ ಹಿನ್ನೆಲೆಯಲ್ಲಿ ನೀವು ಅದನ್ನು ವಿಸ್ತರಿಸಿ ಹೇಳಬೇಕು. ಖಂಡಿತವಾಗ್ಲು ಅಂದರೆ ಆಗಲೇ ಸರ್ ಜೊತೆಗೆ ಡಿಸ್ಕಸ್ ಮಾಡಬೇಕಾದ್ರು ಆ ಒಂದು ಪಾಯಿಂಟನ್ನು ಮಾತಾಡ್ತೀವಿ. ನಮ್ಮ ಭಾರತ ಹೇಗಿದೆ, ನಮ್ಮ ನಮ್ಮ ಜನಜೀವನ ಏನು, ನಮ್ಮ ಭಾಷೆ ಏನು, ಸೊ ಇವೆಲ್ಲವೂ ಇದರ ಮಧ್ಯದಲ್ಲಿ ಒಂದಷ್ಟು ರಾಜಕೀಯವಾಗಿಯೂ ಕೂಡ ಭಾಷೆಯ ಮೇಲೆ ನಡೆಯುವಂಥ ಪಾಲಿಟಿಕ್ಸ್ ಆಗ್ಬೋದು, ಅದು ನಮ್ಮ ಗಡಿನಾಡುಗಳಲ್ಲಾಗ್ಬೋದು, ಅದು ಬರೀ ಕಾಸರಗೋಡಿಗೆ ಅಷ್ಟೇ ಅಲ್ಲ, ಪ್ರತಿ ರಾಜ್ಯದ ಗಡಿಗಳಲ್ಲೂ ಈ ಥರದ ಒಂದು ಸಮಸ್ಯೆ ಇದೆ. ಅದು ಯಾವ ಡಾಮಿನೇಷನ್ಸ್ ಜಾಸ್ತಿ ಯಾವ ಭಾಷೆಗಿದೆ, ಅಲ್ಲಿ ಹೆಚ್ಚು ಜನರು ಯಾರಿದ್ದಾರೆ ಅಂತ. ಸೊ ಇವೆಲ್ಲವೂ ಕೂಡ ನೋಡಿದಾಗ ಅದನ್ನು ತುಂಬ ಸೀರಿಯಸ್ ಆಗಿ ಹೇಳೋದು ಕಷ್ಟ ಆ ಫಿಲ್ಮ್ನ. ಹಾಗಾಗಿ ನನಗೆ ಅದನ್ನು ಮಕ್ಕಳ ಸಿನಿಮಾದಲ್ಲಿ ಹೇಳಬೇಕು ಅಂತ ಅನಿಸ್ತು. ಮಕ್ಕಳು ನೋಡಿದಾಗ ಅದರಲ್ಲಿ ಒಂದು ಇನ್ನೋಸೆನ್ಸ್ ಇರುತ್ತೆ, ಆ ಮುಗ್ಧತೆ ಮಕ್ಕಳು ನೋಡಿದಾಗ ತುಂಬ ಸೀರಿಯಸ್ ಆದಂಥ ಒಂದು ಹೋರಾಟ ನಡೀತಾ ಇದ್ದಂಥ ಒಂದು ವಿಚಾರಗಳನ್ನು ತುಂಬ ಮಕ್ಕಳು ತಮಾಷೆ ತಮಾಷೆಯಾಗಿ ಅವರ ಮುಗ್ಧತೆಯಲ್ಲೇ ಅದನ್ನು ಹೇಳ್ತಾ ಹೇಳ್ತಾ ಹೋಗ್ತಾರೆ. ಅನಂತ್ ಸರ್ ಕ್ಯಾರೆಕ್ಟರ್ನು ಕೂಡ ನಾನು ಮಾಡಿದ್ದು ತುಂಬ ಸೀರಿಯಸ್ ಮಾಡೋಕ್ಕೆ ಹೋಗಿದರೆ ತುಂಬ ರೆಗ್ಯುಲರ್ ಫಿಲ್ಮ್ ಆಗ್ತಿತ್ತು ಅನ್ನೋದು. ಸೊ ಅವರು ಕೂಡ ಅದೇ ಮಕ್ಕಳ ಪರ್ಸ್ಪೆಕ್ಟಿವಲ್ಲಿ ಇಡೀ ಸಿನಿಮಾವನ್ನು ಒಟ್ಟಾರೆ ನಾನು ಆ ಮಕ್ಕಳ ಪರ್ಸ್ಪೆಕ್ಟಿವಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದು. ಆಮೇಲೆ ಪ್ರತಿ ರಾಜ್ಯದಲ್ಲಿ ಆಗ್ಬೋದು, ಪ್ರತಿ ಜಿಲ್ಲೆಯಲ್ಲಾಗ್ಬೋದು, ಪ್ರತಿ ರಾಜ್ಯದ ಒಳಗಡೆಯೂ ಕೂಡ ಅಲ್ಲಿಯ ಸ್ಥಳೀಯ ಭಾಷೆಗಳಿಗೂ ಕೂಡ ಇಂಪಾರ್ಟೆನ್ಸ್ ಬೇಕು ಅಂತ ಕೇಳಿದಾಗಲೂ ಕೂಡ ನಡೆಯುವಂಥ ಸಂಘರ್ಷಗಳಾಗ್ಬೋದು. ಈ ಎಲ್ಲವನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಬಟ್ ಇದನ್ನು ಸಿನಿಮಾ ಮುಖಾಂತರ ಹೇಗೆ ಹೇಳೋದು ಅಂತ. ಸೊ ಹಾಗಾಗಿ ಅದು ತುಂಬ ಯೂನಿವರ್ಸಲ್ ಇಶ್ಯೂ. ನಮಗೆ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಒಂದು ಇರಾನಿಯನ್ ಫಿಲ್ಮು ಯಾವುದೋ ಒಂದು ವರ್ಲ್ಡ್ ಸಿನಿಮಾದಲ್ಲಿ ಬಂದಾಗ ಅದು ತುಂಬ ದೊಡ್ಡದಾಗಿ ಸಂಭ್ರಮಿಸ್ತೀವಿ, ಅದನ್ನು ಅದ್ರ ಬಗ್ಗೆ ಮಾತಾಡ್ತೀವಿ ನಾವು. ಆದರೆ ನಾವು ಕನ್ನಡದ ಬಗ್ಗೆ ಪಂಚ ಡೈಲಾಗ್ಗಳನ್ನೇ ಹೇಳಿದೆ, ನಾವು ಕರ್ನಾಟಕದ ಬಾವುಟವನ್ನು ಕೂಡ ನಾವು ಹಾರಿಸಿದೆ. ಕನ್ನಡ ಅಂದರೆ ಏನು ಅಂತ ಅಂದ್ಕೊಂಡು ಹೇಳುವಂಥದ್ದು ಇದೆಯಲ್ವ, ತುಂಬ ನನಗೆ ಒಂದು ಖುಷಿ ಕೊಟ್ಟಂಥ, ಸಮಾಧಾನ ಕೊಟ್ಟಂಥ, ಸಾರ್ಥಕತೆ ಒಂದು ಫೀಲ್ ಕೊಟ್ಟಂಥ ಒಂದು ಸಿನಿಮಾ ಅದು. ಸ್ಪೆಷಲಿ ಅನಂತ್ ಸರ್ ಕ್ಲೈಮ್ಯಾಕ್ಸಲ್ಲಿ ಹೇಳುವಂಥ ಕೆಲವು ಮಾತುಗಳು. ಸೊ ಒಂದು ಮಗು ಯಾವ ಭಾಷೆಯಲ್ಲಿ ಕನಸು ಕಾಣುತ್ತೋ ಆ ಭಾಷೆಯಲ್ಲಿ ಆ ಮಗುಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಅಂದ್ಕೊಂಡು ಹೇಳುವಂಥದ್ದು. ಅದು ಪ್ರತಿ ಭಾಷೆಗೆ ಆ ಸ್ಥಳೀಯವಾಗಿ ಮಾತಾಡುವಂಥ ಭಾಷೆ ಆಗ್ಬೋದು, ಅದು ತುಂಬ ಇವತ್ತು ಎಷ್ಟೋ ಭಾಷೆಗಳು ಸರ್, ನೀವು ಆಗಲೇ ಹೇಳಿದ ಸಾವಿರಾರು ಭಾಷೆಗಳು, ಎಷ್ಟೋ ಭಾಷೆಗಳು ಇವತ್ತು ಇದೆಯಾ ಇಲ್ವಾ ಅಂತ ಅಂದ್ಕೊಂಡೇ ಹೋಗ್ತಾ ಇದೆ. ಅದಕ್ಕೆ ಅದನ್ನು ವಾಪಸ್ ಉಳಿಸುವಂಥ ಪ್ರಯತ್ನದಲ್ಲಿ ಕೆಲವೊಂದು ಸಮುದಾಯಗಳು ಹೋರಾಟ ಕೊಡ್ತಾ ಇದ್ದಾರೆ. ಹಾಗಾಗಿ ಅದು ಎಲ್ಲ ನನ್ನ ಪ್ರಕಾರ ಅದು ನೀವು ಯಾವುದೇ ದೇಶದಲ್ಲಿ ತೊಗೊಂಡೋಗಿ ತೋರಿಸಿದ್ರು ಕೂಡ ಅವ್ರಿಗೆ ಇರುವಂಥ ಸಮಸ್ಯೆನೇ ಅದು. ಸೊ ಅದನ್ನು ಒಂದು ರೂಟೆಡ್ ಆಗಿ ಹೇಳೋದಕ್ಕೋಸ್ಕರನೇ ಅದನ್ನು ಕಾಸರಗೋಡನ್ನ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಹೇಳಿರುವಂಥ ಸಿನಿಮಾ.